ಬಲರಾಮ ದೇವರ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ, ಪರಾಕ್ರಮಗಳ ಬಗ್ಗೆ ಸುಮಾರು ಅಧ್ಯಾಯಗಳಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಇವುಗಳನ್ನು ನಾವು ತಿಳಿದುಕೊಳ್ಳೋಣ. ಪುರಾಣಗಳಲ್ಲಿ ಬಲರಾಮ ದೇವರನ್ನ ನಾಗರಾಜ ಎಂಬುದಾಗಿ ಕರೀತಾರೆ. ಈ ನಾಗರಾಜ ದೊಡ್ಡ ಶೇಷರೂಪದಿಂದ ಸಮಗ್ರವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನ, 14 ಲೋಕಗಳನ್ನ ತಾನು ಧಾರಣೆ ಮಾಡಿದ್ದಾನೆ. ಅಂಥ ಪರಾಕ್ರಮಿ ಇವನು. ಮಹಾಯೋಗಾಚಾರ್ಯ, ಅದ್ಭುತವಾದ ನೀತಿ ಕೋವಿದ, ಮಂತ್ರಾಚರಣೆ ಮಂತ್ರಾಲೋಚನೆಯನ್ನ ಮಾಡುವಲ್ಲಿ ಮಹಾಸಮರ್ಥ ಬಲರಾಮ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಿಂದೆ ಅವನು ವಿದ್ಯಾಹೀನ ಅಂತ ಬಲರಾಮ ದೇವರನ್ನ ರುಕ್ಮಿ ತಾನು ನಿಂದನೆ ಮಾಡಿದ್ದ. ಬಲರಾಮ ದೇವರು ಯಾರು? ಶೇಷದೇವರು. ಶೇಷದೇವರು ಯಾರು? ಪೌರುಷೇಯ ಎಲ್ಲ ವಿದ್ಯೆಗಳಿಗೂ ಕೂಡ, ಪುರಾಣ ವಾಂಗ್ಮಯಗಳಿಗೆ, ಬ್ರಹ್ಮಸೂತ್ರಗಳಿಗೆ, ಇತಿಹಾಸಕ್ಕೆ ಅವರು ಅಭಿಮಾನಿ ದೇವತೆಗಳು. ಈ ಎಲ್ಲ ಶಾಸ್ತ್ರಗಳು ನಮಗೆ ಬರಬೇಕು ಅಂದ್ರೆ ಆ ಶೇಷದೇವರ ಅನುಗ್ರಹ ಆಶೀರ್ವಾದ ಇಲ್ಲ ಅಂದ್ರೆ ಬರ್ಲಕ್ಕ ಸಾಧ್ಯನೇ ಇಲ್ಲ. ಆ ಶೇಷದೇವರ ಅನುಗ್ರಹ ಬೇಕು ಹೇಳ್ತಾ ಇದ್ದಾರೆ. ಇವರಿಗೆ ಎಷ್ಟು ಬಲ ಇತ್ತು ಬಲರಾಮ ದೇವರಿಗೆ? ನಾಗಾಯುತ ಬಲ, 10,000 ಆನೆಗಳಷ್ಟು ಬಲ ಇವರಿಗೆ ಇತ್ತು ಅನ್ನುವಂತಹ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಒಂದು ಸಣ್ಣ ಕಥೆಯನ್ನು ಕೂಡ ಈ ಪ್ರಸಂಗದಲ್ಲಿ ಹೇಳ್ತಾರೆ. ಬಲರಾಮ ದೇವರಿಗೆ ಎಷ್ಟು ಬಲ ಇತ್ತು, ಅವರ ಆಯುಧಕ್ಕೆ ಎಷ್ಟು ಬಲ ಇತ್ತು ಅನ್ನೋದಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ. ಹಿಂದಕ್ಕೆ ಜರಾಸಂಧ, ಜರಾಸಂಧ ಯುದ್ಧಕ್ಕೆ ಬಂದಾಗ ಬಲರಾಮ ದೇವರು ಜರಾಸಂಧ ಯುದ್ಧವನ್ನ ಮಾಡಿದ್ದಾರೆ. ಎಷ್ಟು ಸಲ ಜರಾಸಂಧನನ್ನ ಬಲರಾಮ ದೇವರು ಸೋಲಿಸಿ ಕಳಿಸಿಬಿಟ್ಟಿದ್ದಾರೆ. ಒಂದ್ಸಲ ನೇಗಿಲನ್ನ ತೆಗೆದುಕೊಂಡು ಆ ಹಲವನ್ನ ತೆಗೆದುಕೊಂಡು ಅವನ ತಲೆ ಮೇಲೆ ಹೊಡಿಬೇಕು, ಆಗ ಆಕಾಶವಾಣಿ ಆಗ್ತಾ ಇದೆ, ಅವನನ್ನ ನೀನು ಕೊಲ್ಲಬೇಡ, ಭೀಮಸೇನ್ ದೇವರು ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಆಕಾಶವಾಣಿ ಆಯಿತು ಅನ್ನುವಂತಹ ಕಥೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಇಂತಹ ಪರಾಕ್ರಮಿ. ಒಂದ್ಸಲ ಏನಾಯ್ತು ಅಂತಂದ್ರೆ, ಕೃಷ್ಣ ಪರಮಾತ್ಮನ ಮಡದಿ ಜಾಂಬುವತಿ, ಆ ಜಾಂಬುವತಿಗೆ ಒಬ್ಬ ಮಗ ಹುಟ್ಟಿರ್ತಾನೆ ಸಾಂಬ. ನೋಡ್ಲಿಕ್ಕೆ ಒಳ್ಳೆ ಚಲುವ, ಇವನೇ ಸಮಗ್ರವಾದ ಯಾದವರ ಶಾಪಕ್ಕೆ ಕಾರಣೀಭೂತನಾಗ್ತಾನೆ ಆ ಸಾಂಬ. ಅಂತಹ ಸಾಂಬ ಅವನೇನ್ ಮಾಡಿದ, ದುರ್ಯೋಧನನ ಮಗಳು ಲಕ್ಷಣಾದೇವಿ ಅಂತ, ಆಕೆಯನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಅತ್ಯಂತ ಅವಳನ್ನ ಪ್ರೀತಿಸ್ತಾ ಇದ್ದ. ಮದುವೆ ಮಾಡ್ಕೋಬೇಕು, ಮದುವೆಗೆ ಹೋಗುವಂತೆ ಹೋಗಿ ಆ ಲಕ್ಷಣಾದೇವಿಯನ್ನ ಅಪಹಾರ ಮಾಡ್ಲಿಕ್ಕೆ ಹೋದ. ಅಪಹಾರ ಮಾಡಿ ತಗೊಂಡು ಬರಬೇಕು. ಕೌರವರು ಮಹಾಬಲಿಷ್ಠರು, ಗೊತ್ತಾಯ್ತು, ಇವನನ್ನ ಬಂಧನ ಮಾಡಿ ಬಂಧಿಖಾನೆಯಲ್ಲಿ ಹಾಕಿಬಿಟ್ಟು. ಯಥಾಪ್ರಕಾರ ನಾರದರು ಹೋಗಿ ಹೇಳ್ತಾ ಇದ್ದಾರೆ, ಸಾಂಬನನ್ನ ಈ ರೀತಿಯಾಗಿ ಬಂಧಿಖಾನೆಯಲ್ಲಿ ಇಟ್ಟಿದ್ದಾರೆ. ಆಗ ಎಲ್ಲ ಯಾದವರು ಹೋಗ್ತಾ ಇದ್ದಾರೆ. ಮೊದಲಿಗೆ ಬಲರಾಮದೇವರು ಹೋಗಿ ಸಾಮಯಿಂದ, ಒಳ್ಳೆ ಮಾತಿನಿಂದ ಅವರಿಗೆ ಬೋಧನ ಮಾಡಿ, ಹೀಗಲ್ಲಪ್ಪ ಮಾಡಬೇಡ ದುರ್ಯೋಧನ ಅಂತ ಹೇಳಲಿಕ್ಕೆ ಹೋದ್ರೆ ಯಾವ ಕೌರವರು ಬಲರಾಮದೇವರ ಮಾತನ್ನೇ ಕೇಳೋದಿಲ್ಲ. ಆಗ ಬಲರಾಮದೇವರು ಏನ್ ಮಾಡಿದ್ರು, ಏನ್ ಮಾಡಿರಬಹುದು, ಯುದ್ಧ ಮಾಡಿದ್ರ? ಏನೂ ಮಾಡಲಿಲ್ಲ. ಏನು ಮಾಡಿದ್ರು ಅಂದ್ರೆ, ಸಮಗ್ರವಾಗಿರ್ತಕ್ಕಂತಹ ವಾರಣಾವತ ಹಸ್ತಿನಾವತಿ ಪಟ್ಟಣವನ್ನೇ ನನ್ನ ನೇಗಿಲಿನಿಂದ ಎಳೆದು ಗಂಗಾ ನದಿಯಲ್ಲಿ ಹಾಕಿ ಮುಳುಗಿಸಿಬಿಡ್ತೇನೆ ಅಂತ ಹೇಳಿ ಹಸ್ತಿನಾಪಟ್ಟಣದ ಕೋಟೆಗೆ ನೇಗಿಲನ್ನು ಹಾಕಿ ಎಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇಡೀ ಹಸ್ತಿನಾವತಿ ನಡಗಲಿಕ್ಕೆ ಪ್ರಾರಂಭವಾಯಿತಂತೆ. ಈ ಅರ್ಥಕ್ವಿಕ್ ಬಂದಾಗ ಆಗ್ಬೇಕಲ್ಲ, ಹಾಗಾಗ್ಲಿಕ್ಕೆ ಪ್ರಾರಂಭವಾಯಿತಂತೆ. ಆಗ ದುರ್ಯೋಧನಾದ ಎಲ್ಲ ಪ್ರಭೃತಿಗಳು ಬಂದು ಬಲರಾಮದೇವರಿಗೆ ನಮಸ್ಕಾರ ಮಾಡಿ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟು ಪಾದ ಪ್ರಕ್ಷಾಲನ ಮಾಡಿ ದುರ್ಯೋಧನ ಕೇಳ್ಕೊಳ್ತಾ ಇದ್ದಾನಂತೆ, ಸ್ವಾಮಿ ನಾನು ನಿಮ್ಮ ಶಿಷ್ಯನಾಗಿ ಬರ್ತೇನೆ, ನೀವು ನನಗೆ ಗದಾವಿದ್ಯೆಯನ್ನ ಉಪದೇಶ ಮಾಡಬೇಕು, ಯುದ್ಧವನ್ನು ಕಲಿಸಿ ನನಗೆ ಅಂತ ಹೇಳಿ ಕೇಳ್ಕೊಂಡ ಮೇಲೆ ಆಗ ಬಲರಾಮದೇವರು ಶಾಂತರಾಗ್ತಾ ಇದ್ದಾರಂತೆ. ಈ ಒಂದು ಕಥೆ ಸೂಚಕವಾಗಿ ಅವತ್ತಿನಿಂದ ವಾರಣಾವತ ಸಮುದ್ರದ ಕಡೆಗೆ ಸ್ವಲ್ಪ ವಾಲಿದಂತೆ ಆ ವಾರಣಾವತ ಇತ್ತು, ಹಸ್ತಿನಾವತಿ ಇತ್ತು ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕಥೆಯನ್ನು. ಹೀಗೆ ಬಲರಾಮದೇವರ ಅದ್ಭುತವಾಗಿರ್ತಕ್ಕಂತಹ ಪರಾಕ್ರಮವನ್ನ ಇಲ್ಲಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ ಅನ್ನುವಂತಹ